ಬ್ರೇಕ್, ಬ್ರೇಕ್ನ ನಂತರ ಮತ್ತೆ ಸುದ್ದಿಗಳನ್ನು ಮುಂದುವರೆಸೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕಾಗಿ ಹಸಿರು ಇಂಧನದ ಉತ್ಪಾದನೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಲಾಗ್ತಾ ಇದೆ. ಈ ಬಗ್ಗೆ ಕೆಲ ವರ್ಷಗಳ ಹಿಂದೆನೂ ಪ್ರಧಾನಿ ಮೋದಿಯವರು ಮಾತನಾಡಿದರು, ಪ್ರತಿ ವರ್ಷ ಇದನ್ನು ಡೆವಲಪ್ ಮಾಡ್ತಾ ಬಂದರು. ಇದೀಗ ದೊಡ್ಡಬಳ್ಳಾಪುರದಲ್ಲಿಯೂ ಕೂಡ ಹಸಿರು ಇಂಧನದ ಒಂದು ಫ್ಯಾಕ್ಟ್ರಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಹಾಗಿದ್ರೆ ಯಾರೆಲ್ಲ ಇದ್ರೂ ಅಲ್ಲಿ, ಅದು ಆ ಒಂದು ಫ್ಯಾಕ್ಟ್ರಿಯ ವಿಶೇಷತೆ ಏನು, ಎಷ್ಟು ಹಸಿರು ಇಂಧನ ಅಲ್ಲಿ ಉತ್ಪಾದನೆ ಆಗುತ್ತೆ, ಈ ಹಿಂದಿನಕ್ಕಿಂತ ಈಗ ಎಷ್ಟರ ಮಟ್ಟಿಗೆ ಸುಧಾರಣೆ ಕಂಡಿದೆ ನೋಡ್ಕೊಂಬರೋಣ. ದೇಶದಲ್ಲಿ ಹಸಿರು ಇಂಧನ ಗುರಿ ಸಾಧಿಸಲು ಪ್ರಯತ್ನ. ಕಳೆದ ವರ್ಷಕ್ಕಿಂತ ದುಪ್ಪಟ್ಟಾದ ಹಸಿರು ಇಂಧನ ಉತ್ಪಾದನೆ. ದೊಡ್ಡಬಳ್ಳಾಪುರದಲ್ಲಿ ಹೊಸ ಘಟಕ ಸ್ಥಾಪನೆ. ದೇಶದಲ್ಲಿ ಹಸಿರು ಇಂಧನ ಗುರಿಗಳನ್ನು ಸಾಧಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ಹೊಸ ಕಾರ್ಯಯೋಜನೆಗಳನ್ನು ರೂಪಿಸುತ್ತಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗೀಗಾ ಫ್ಯಾಕ್ಟರಿ ಉದ್ಘಾಟಿಸಿದ ಅವರು, 2014ರಲ್ಲಿ 76 GW ಇದ್ದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಪ್ರಸ್ತುತ 2 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು. 2014ರಲ್ಲಿ 3 GW ಸೌರಶಕ್ತಿ ಉತ್ಪಾದನೆ ಸಾಮರ್ಥ್ಯ ಹೊಂದಲಾಗಿತ್ತು. ಆದರೆ ಈಗ 85 GW ಸೌರಶಕ್ತಿ ಉತ್ಪಾದನೆಯಾಗುತ್ತಿದ್ದು ಹಸಿರು ಇಂಧನ ಬೆಳವಣಿಗೆಯಲ್ಲಿ ಭಾರತಕ್ಕೆ ಅಪಾರ ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮರುಬಳಕೆ ಇಂಧನ ಉತ್ಪಾದನೆಯಲ್ಲಿ ಕರ್ನಾಟಕ ಪ್ರಮುಖ ಪಾತ್ರ ವಹಿಸಿದ್ದು, ಓಮಿಯಂ ಕಂಪನಿಯ 2,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ವಾರ್ಷಿಕ 500 MW ಹಸಿರು ಇಂಧನ ಉತ್ಪಾದನೆ ಮಾಡಲಿದೆ. ರಾಜ್ಯದಲ್ಲಿ ಕೈಗಾರಿಕಾ ಸ್ನೇಹಿ ವಾತಾವರಣ ನಿರ್ಮಿಸಲಾಗಿದ್ದು ಜಗತ್ತಿನ ಅತ್ಯುನ್ನತ ಸಂಶೋಧನಾ ಸಂಸ್ಥೆಗಳು ಇಲ್ಲಿ ನೆಲೆಯೂರಿವೆ ಎಂದು ಅವರು ತಿಳಿಸಿದರು.